ओम श्री गुरु भ्यो नमः। भाग ನಾಲ್ಕರಲ್ಲಿ ಅಷ್ಟಮಂಗಲದ ಮುಂದುವರೆದ ಭಾಗ. ಅಷ್ಟಮಂಗಲ ಅಂದರೆ 108 ಕವಡೆಗಳನ್ನು ಪಂಚಾಕ್ಷರಿ ಮಂತ್ರದಿಂದ ಗುರು ಉಪದೇಶ ಆಗಿರತಕ್ಕಂಥ ತನ್ನ ಸಿದ್ಧಿಯಾಗಿರತಕ್ಕಂಥ ಮೂಲ ಮಂತ್ರದಿಂದ ಆ ಕವಡೆಗಳನ್ನು ಮಂತ್ರಿಸಿ ಇಟ್ಕೊಂಡಿರ್ತೀವಿ. 108 ಕವಡೆಗಳನ್ನು ಶುದ್ಧ ಮಾಡಿಟ್ಕೊಂಡಿರಬೇಕು, ಹಾಲಿನಲ್ಲಿ ಕುದಿಸಿ ಆನಂತರ ನೀರಿನಲ್ಲಿ ಚೆನ್ನಾಗಿ ಶುದ್ಧಿಗೊಳಿಸಿ ಆ ಕವಡೆಯನ್ನು 108 ಬಾರಿ ಪಂಚಾಕ್ಷರಿಯಿಂದ ಅಥವಾ ತನಗೆ ಸಿದ್ಧಿಯಾಗಿರತಕ್ಕಂಥ ಸಿದ್ಧಿ ಮಂತ್ರದಿಂದ ಅದನ್ನು ಮಂತ್ರಿಸಿ ಇಟ್ಟುಕೊಂಡು ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕುವಾಗ 108 ಸಾರಿ ಅಥವಾ ಕೊನೆಯ ಪಕ್ಷ 14 ಸರಿಯಾದರೂ ಕೂಡ 14 ಸರಿಯಾದರೂ ನಾವು ಆ ಪಂಚಾಕ್ಷರಿಯನ್ನು ಅಥವಾ ಮೂಲಮಂತ್ರವನ್ನು ನಾವು ಹೇಳಿಕೊಳ್ಳಬೇಕು. ಅಷ್ಟಮಂಗಲ ಪ್ರಾರಂಭ ಮಾಡುವಾಗ ಗುರುಗಳನ್ನು ಮಹಾಗಣಪತಿಯನ್ನು ದೀಪವನ್ನು ಪ್ರಾರಂಭ ಮಾಡಿ ಮಾಡಬೇಕು. ಜೊತೆಯಾಗಿ ಆ ಅಷ್ಟಮಂಗಲವನ್ನು ಮಾಡುವಾಗ ವರಾಹಮಿಹಿರರು ತನ್ನ ಬೃಹಜ್ಜಾತಕದ ಪ್ರಥಮ ಶ್ಲೋಕದ ಮೂರ್ತತ್ವೇ ಪರಿಕಲ್ಪಿತ ಅಂತೇಳಿ ಒಂದು ಶ್ಲೋಕ ಇರುತ್ತೆ. ಆ ವರಾಹಮಿಹಿರ ಆಚಾರ್ಯನ ಮೊದಲ ಶ್ಲೋಕವನ್ನು ಹೇಳ್ತಾ ವರಾಹಮಿಹಿರರಿಗೆ ನಮಸ್ಕಾರ ಮಾಡ್ತಾ ವಾಕ್ಸಿದ್ಧಿಗಾಗಿ ಓಂ ನಮೋ ಭಗವತೆ ಮಹಾಮೋಹಿನಿ ಮಹಾಮಾಯೆ ಸರ್ವಲೋಕವಶಂಕರಿ ದೇವದತ್ತಸ್ಯ ವಾಕ್ಚಕ್ಷು ಮೋಹಯ ಮೋಹಯ ನಾನಾರೂಪ ಕೃತಿಂ ಶೀಘ್ರಂ ದರ್ಶಯ ದರ್ಶಯ ರೀಂ ಸ್ವಾಹ ಮಹಾವಿದ್ವೇಶ್ವರಿ ನಮೋ ನಮಃ ಅಂತೇಳಿ ಆ ಮಹಾವಿದ್ವೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ವಾಕ್ಸಿದ್ಧಿಯನ್ನು ಮಾಡಿಕೊಂಡು ಆ ದೇವಿಯನ್ನು ಪ್ರಾರ್ಥನೆ ಮಾಡಿ ತದನಂತರ ಆ 108 ಕವಡೆಗಳನ್ನು ನಾವು 3 ಭಾಗ ಮಾಡಬೇಕು. ಆ 108 ಕವಡೆಗಳನ್ನು 3 ಭಾಗ ಮಾಡಿ ಅದರ 3 ರಾಶಿ ಇಟ್ಟು ಆ ರಾಶಿಯಿಂದ 8 ಕಳೆದು ಎಷ್ಟು ಉಳಿಯುವುದೋ ಸಂಖ್ಯೆ ಅದಕ್ಕೆ ನಾವು ಅಷ್ಟಮಂಗಲದ ಸಂಖ್ಯೆ ಅಷ್ಟಮಂಗಲದ ಪ್ರಶ್ನೆ ಅಂತ ಕರಿತೀವಿ. ಅಷ್ಟಮಂಗಲ ಅಂದರೆ ಏನು ಅಂದರೆ 108 ಕವಡೆಗಳನ್ನು 3 ರಾಶಿಯಾಗಿಟ್ಟು ಆ 3 ರಾಶಿಯಲ್ಲಿ 8 ಕಳೆದು ಉಳಿದಿರತಕ್ಕಂಥ ಸಂಖ್ಯೆಯ ಗುಣವಾಗಿ ನಾವು ಗ್ರಹಗಳನ್ನು ಯೋನಿಗಳನ್ನು ನಾವು ನಿರ್ಧರಿಸಿಕೊಂಡು ಅದರಿಂದ ಭೂತಕಾಲ ವರ್ತಮಾನ ಮತ್ತು ಭವಿಷ್ಯಕಾಲವನ್ನು ಹೇಳುವ ಒಂದು ಪದ್ಧತಿಗೆ ನಾವು ಅಷ್ಟಮಂಗಲ ಅಂತ ಕೂಡ ನಾವು ಕರಿತೀವಿ. ಅಷ್ಟಮಂಗಲ ದ್ರವ್ಯ ಬೇರೆ, ಇಲ್ಲಿ ಅಷ್ಟಮಂಗಲ ಅಂದಾಗ 108 ಕವಡೆಗಳನ್ನು ಇಟ್ಟು ಹೇಳ್ತಕ್ಕಂಥದ್ದು ಅಷ್ಟಮಂಗಲದ ವಿಶೇಷ. ಹೀಗೆ ಆ ಮಂತ್ರಿತ ಆಗಿರತಕ್ಕಂಥ 108 ಕವಡೆಗಳನ್ನು ನಾವು 3 ರಾಶಿಯನ್ನು ಇಡಬೇಕು. ಹೇಗೆ ಅಂದರೆ 108 ಕವಡೆಗಳು ಒಂದು ಕಡೆ ಇರುತ್ತೆ, ಒಂದು ರಾಶಿಯಲ್ಲಿರುತ್ತೆ. ಅದನ್ನು ಕೈಗೆ ಬಂದಷ್ಟು ತಗೊಂಡು ಮೊದಲು ನಮ್ಮ ಬಲಭಾಗದಲ್ಲಿ ಇಡಬೇಕು. ಅದಕ್ಕೆ ಹೆಸರು ಏಕ ಅಂತ, ಅಂದರೆ ಈ ದಕ್ಷಿಣ ಭಾಗ ಅಂತ ಅದಕ್ಕೆ ಹೆಸರು. ಅಂದರೆ ನಾವು ಪೂರ್ವಾಭಿಮುಖ ಹಾಕುವಾಗ ನಮ್ಮ ಬಲಭಾಗದಲ್ಲಿ ಒಂದು ರಾಶಿಯನ್ನು ಇಡ್ತೀವಿ, ಅದಕ್ಕೆ ಏಕ ಅಂತ ಕರಿತೀವಿ ಅಥವಾ ದಕ್ಷಿಣ ರಾಶಿ ಅಂತ ಕರಿತೀವಿ. ಒಂದಷ್ಟು ಕವಡೆಗಳನ್ನು ಆ ಬಲಭಾಗದಲ್ಲಿ ಇಟ್ಟು ಇನ್ನಷ್ಟು ಕವಡೆಗಳನ್ನು ತಗೊಂಡು ಮಧ್ಯದಲ್ಲಿ ಇಡಬೇಕು. ಆ ಮಧ್ಯದಲ್ಲಿ ಇಡಲಿಕ್ಕೆ ನಾವು ದಶ ಅಂತ ಕರಿತೀವಿ ಅಥವಾ ಪೂರ್ವ ರಾಶಿ ಗುಡ್ಡೆ ಅಂತ ನಾವು ಅದನ್ನು ಕರಿತೀವಿ. ಈ ದಕ್ಷಿಣ, ಏಕ, ಮಧ್ಯದಲ್ಲಿರ್ತಕ್ಕಂಥದ್ದು ಪೂರ್ವ ಅಥವಾ ದಶ, ಅದಾದ ನಂತರ ಈ ತನ್ನ ಎಡಭಾಗದಲ್ಲಿ ಈ ಉತ್ತರ ಭಾಗದಲ್ಲಿ ಅದನ್ನು ಉತ್ತರ ರಾಶಿ ಅಂತ ಕರಿತೀವಿ ಅಥವಾ ಶತ ಅಂತ ಕರಿತೀವಿ. ಹೀಗೆ 1, 2, 3 1, 2, 3 ಹೀಗೆ 3 ಕವಡೆಯ ರಾಶಿಗಳನ್ನು ಕೈಗೆ ಬಂದಷ್ಟು ಇಟ್ಟು ಆ ಮೊದಲ ಏಕ ಅಂತ ಏನು ಮೊದಲು ರಾಶಿ ಕೊಟ್ಟಿರುತ್ತೋ ಅದನ್ನು 8
ಕಳೀತಾ ಬರಬೇಕು. ಎಂಟೆಂಟಾಗಿ ಕಳೆದು ಎಷ್ಟು ಕವಡೆ ಉಳಿಯುತ್ತೋ ಆ ಕವಡೆಗಳನ್ನು ನಾವು ಎಣಿಸಿ ಆ ನಂಬರನ್ನು ಹುಡ್ಕೋಬೇಕು. ಈಗ ಸಪೋಸು ಒಂದು 10 ಕವಡೆ ಬಂದರೆ, 10 ಕವಡೆಯಲ್ಲಿ 8 ಕಳೆದ್ರೆ ಈ 2 ಉಳಿತದೆ, ಆ 2 ನಂಬರನ್ನು ಬರ್ಕೋಬೇಕು. ಅದೇ ರೀತಿಯಾಗಿ ಮಧ್ಯರಾಶಿಯಲ್ಲಿ ಒಂದು 12 ಕವಡೆಗಳು ನಮ್ಮ ಕೈ ಮುಂದೆ ಇಟ್ಟಿದ್ರೆ 12ರಲ್ಲಿ 8 ಅಂದರೆ ಇನ್ನು 8, 9, 10, 11, 12 4 ಉಳಿಯುತ್ತೆ, 4 ನಂಬರನ್ನು ಬರ್ಕೋಬೇಕು. ಇನ್ನು ಕೊನೆಯ ರಾಶಿಯಲ್ಲಿ 1, 2, 3 ತಮ್ಮ ಬಲಭಾಗದಲ್ಲಿ, ಮಧ್ಯಭಾಗದಲ್ಲಿ, ಎಡಭಾಗದಲ್ಲಿ ಇಟ್ಟಿರ್ತೀವಿ. ಆ ಎಡಭಾಗದಲ್ಲಿ ರಾಶಿ ಏನಾದರೂ ಅಲ್ಲಿ 9 ಕವಡೆ ಬಂದಿದ್ದರೆ ಅದರಲ್ಲಿ 8 ಕಳೆದ್ರೆ ಒಂದುಳಿಯುತ್ತೆ, ಆ 1 ಇಟ್ಕೊಂಡು ನಾವು ಫಲವನ್ನು ಹೇಳಬೇಕು, ಆ ನಂಬರನ್ನು ಬಿಡ್ಕೋಬೇಕು. ಒಂದು ಮೊದಲು ಏಕ ಬಲಭಾಗದಲ್ಲಿ 8 ಕವಳದಾಗ ಎಷ್ಟು ಉಳಿಯುತ್ತೋ ಅದರ ಸಂಖ್ಯೆಯನ್ನು, ಮಧ್ಯದ ಸಂಖ್ಯೆಯನ್ನು, ಈ ಕೊನೆಯ ಉತ್ತರದ ಸಂಖ್ಯೆಯನ್ನು, 3 ನಾವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡು ಅದರ ಮೇಲೆ ನಾವು ಭೂತ, ವರ್ತಮಾನ, ಭವಿಷ್ಯವನ್ನು ಹೇಳಬೇಕು. ನಮ್ಮ ಆ ರಾಶಿಗಳಲ್ಲಿ 3 ರಾಶಿ ಇಟ್ಟಾಗ ಆ ಬಲಭಾಗದಲ್ಲಿರ್ತಕ್ಕಂಥ ರಾಶಿಯ ಮೇಲೆ ನಾವು ಭವಿಷ್ಯವನ್ನು ಹೇಳ್ತೀವಿ, ಮಧ್ಯದಾಗಿರ್ತಕ್ಕಂಥ ರಾಶಿಯಲ್ಲಿ ವರ್ತಮಾನದ ವಿಚಾರವನ್ನು ಹೇಳ್ತೀವಿ, ಎಡಗಡೆ ಇರತಕ್ಕಂಥ ರಾಶಿಯಿಂದ ಅಥವಾ ಶತ ಅಂತ ಕರಿತೀವಿ, ಅಥವಾ ಉತ್ತರ ರಾಶಿ ಕುಂಡಲಿ ಅಂತ ಕರಿತೀವಿ, ಆ ಒಂದು ಸಂಖ್ಯೆಯಿಂದ ಆಗಿರತಕ್ಕಂಥ ಭೂತಕಾಲ, ಭೂತ, ಭವಿಷ್ಯ, ವರ್ತಮಾನವನ್ನು ನಾವು ಹೇಳ್ತೀವಿ. ಅದೇ ರೀತಿಯಾಗಿ ರೋಗದ ಪ್ರಶ್ನೆ ಆದರೆ ತನ್ನ ಬಲಭಾಗದಲ್ಲಿರ್ತಕ್ಕಂಥ ಅವನ ದೇಹದ ಆ ಅಧೋಭಾಗವನ್ನು, ಮಧ್ಯದಿಗಿರ್ತಕ್ಕಂಥದ್ರಲ್ಲಿ ಅವನ ದೇಹದ ಮಧ್ಯವನ್ನು, ಉತ್ತರ ಅಥವಾ ಶತ ಅಂತ ಏನು ರಾಶಿ ಕರಿತವೋ ಎಡಗಡೆ ಇರತಕ್ಕಂಥದ್ದು, ಆ ರಾಶಿಯಿಂದ ಅವನ ದೇಹದ ಊರ್ಧ್ವ ಭಾಗವನ್ನು ನಾವು ಹೇಳ್ತೀವಿ. ಹೀಗೆ 3 ರಾಶಿ ಕುಂಡಲಿಯನ್ನು ಇಟ್ಟು ಅದರಲ್ಲಿ ಬಂದಿರತಕ್ಕಂಥ ಸಂಖ್ಯೆ ಮೇಲೆ ಹೇಳತಕ್ಕಂಥದ್ದೇ ನಾವು ಅಷ್ಟಮಂಗಲ ಪ್ರಶ್ನೆ ಅಂತ ಕರಿತೀವಿ. ಈ ಇರತಕ್ಕಂಥ ರಾಶಿಯಲ್ಲಿ ಭೂತಕಾಲ, ವರ್ತಮಾನ, ಭವಿಷ್ಯ ಅಂತ ಹೇಳ್ತಕ್ಕಂಥ ಹೇಗೆ ಹೇಳೋದು ಅಂದರೆ, ನಮ್ಮಲ್ಲಿ 8 ಗ್ರಹಗಳನ್ನು ನಾವು ಅಷ್ಟಮಂಗಲ ತಗೋತೀವಿ. ಆ 8 ಗ್ರಹಗಳಲ್ಲಿ ಒಂದೊಂದು ಗ್ರಹಕ್ಕೆ ಒಂದೊಂದು ಸಂಖ್ಯೆಯನ್ನು ಕೊಟ್ಟಿರ್ತೀವಿ. ಯಾವ ರೀತಿ ಅಂದರೆ, ನಂಬರ್ 1 ಅಂದರೆ ಏನಾದರೂ ಒಂದು ಸಂಖ್ಯೆ ಉಳಿದ್ರೆ, 8 ಕಳೆದಾಗ 1 ಉಳಿದ್ರೆ ಆ 1ಕ್ಕೆ ಸೂರ್ಯ ಅಂತಲೂ, 2ಕ್ಕೆ ಕುಜ ಅಂತಲೂ, 3ಕ್ಕೆ ಗುರು ಅಂತಲೂ, 4ಕ್ಕೆ ಬುಧ, 5ಕ್ಕೆ ಶುಕ್ರ, 6ಕ್ಕೆ ಶನಿ, 7ಕ್ಕೆ ಚಂದ್ರ, 8ಕ್ಕೆ ರಾಹು, ಹೀಗೆ ಆ ಸಂಖ್ಯೆಗೆ ಅನುಗುಣವಾಗಿ ನಾವು ಗ್ರಹಗಳನ್ನು ಬರ್ಕೋತೀವಿ. ಅದೇ ರೀತಿಯಾಗಿ ನಾವು ಈ ಯೋನಿಗಳನ್ನು ನಾವು ಕೊಡ್ತೀವಿ, ಯೋನಿಗಳನ್ನು ಬರ್ಕೋಬೇಕು. ಆ ಯೋನಿಗಳಲ್ಲಿ ಗರುಡ, ಮಾರ್ಜಾರ, ಸಿಂಹ, ನಾಯಿ, ಸರ್ಪ, ಮೂಷಕ, ಗಜ, ಮೊಲ ಅಂತ ಹೇಳಿ ಹೀಗೆ ನಾವು ಯೋನಿಗಳನ್ನು ನಾವು ಬರ್ಕೋತೀವಿ. ಆ ನಂತರ ಅಲ್ಲಿ ಪಂಚಭೂತಗಳನ್ನು ಬರ್ಕೋತೀವಿ, 5 ಪಂಚಭೂತಗಳನ್ನು ಬರ್ಕೋತೀವಿ. 5 ಪಂಚಭೂತಗಳು, ಯೋನಿಗಳು, ಗ್ರಹ ಮತ್ತು ಧ್ವಜಾದಿ ಆಯಗಳನ್ನು ಬರ್ಕೋತೀವಿ. ಮೊದಲು ನಾವು ಒಂದು ಕಾಲಮಲ್ಲಿ ಹಾಕೋತೀವಿ, ಗ್ರಹಗಳನ್ನು ಬರಿತೀವಿ. 8 ಗ್ರಹಗಳನ್ನ ಏನು ಹೇಳಿದ್ನೋ ಆ 8 ಗ್ರಹಗಳನ್ನು ಒಂದು ಕಡೆ, 2 ಧ್ವಜಾದಿ ಆಯಗಳನ್ನು ಒಂದು ಕಡೆ, ಇನ್ನೊಂದು ಕಡೆ ಯೋನಿ, ಇನ್ನೊಂದು ಕಡೆ ನಾವು ಪಂಚಭೂತಗಳನ್ನು ಬರ್ಕೋತೀವಿ. ಆ ಪಂಚಭೂತಗಳಿಗೆ ಸೇಮ್ ಆ್ಯಸ್ ಇಟ್ ಇಸ್ ನಂಬರನ್ನು ಕೊಡ್ತೀವಿ. ಅದಕ್ಕೆ ಇದು ನಂಬರ್ 1 ಅಂದರೆ ಅದಕ್ಕೆ ಪೃಥ್ವಿ 1, ಅಗ್ನಿ 2, ಪೃಥ್ವಿ 3, ಆಕಾಶ 4, ಜಲ 5, ವಾಯು 6, ಜಲ 7, ಆಕಾಶ 8, ಹೀಗೆ ಇದಕ್ಕೂ ಸಂಖ್ಯೆಗಳನ್ನು ಕೊಡ್ತೀವಿ. ಅದೇ ರೀತಿಯಾಗಿ ಕ್ರಮವಾಗಿ ನಾವು ಬಂದಾಗ 1 ಗರುಡ, 2 ಮಾರ್ಜಾರ, 3 ಸಿಂಹ, 4 ನಾಯಿ, 5 ಸರ್ಪ, 6 ಮೂಷಕ, 7 ಗಜ, 8 ಮಲ, ಹೀಗೆ ಸಂಖ್ಯೆಗಳನ್ನು ನಾವು ಮಾಡ್ಕೋತೀವಿ. ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂದರೆ, ಈ ಭೂತ, ವರ್ತಮಾನ, ಭವಿಷ್ಯ ಅಂತ 3 ರಾಶಿ ಕುಂಡಲಿಯನ್ನು ಇಟ್ಟಾಗ ಈ ಕೊನೆಯ ಈ ಭೂತದಲ್ಲ ನಮ್ಮನ್ನು ಬಿಟ್ಟು ನಾವು ವರ್ತಮಾನ ಮತ್ತು ಭವಿಷ್ಯದ ಕಡೆ ನಮ್ಗೆ ಗಮನ ಇರುತ್ತೆ. ಈಗ ಏನಾಗ್ತಾ ಇದೆ, ಮುಂದಕ್ಕೆ ಏನಾಗುತ್ತೆ ಅಂತ ನಮಗೆ ಇರುತ್ತದೆ. ಅಕಸ್ಮಾತ್ ನಮಗೇನಾದರೂ ಕೂಡ ಮಧ್ಯ ರಾಶಿಯಲ್ಲಿ ಏನಾದರೂ ಕೂಡ ಗರುಡನ ಸಂಖ್ಯೆ ಬಂದು, ಗರುಡ ಅಂದರೆ ಎಷ್ಟಾಗುತ್ತೆ ಅವಾಗ, ಗರುಡ ಅಂದರೆ ನಂಬರ್ 1 ಇದರಲ್ಲಿ ಆಗ 8 ಕವಡೆಗಳನ್ನು ಕಡಿದು ಒಂದು ಸಂಖ್ಯೆ ಏನಾದರೂ ಉಳಿದ್ರೆ ಅದಕ್ಕೆ ಗರುಡ ಅಂತ ಹೆಸರು. ಗರುಡ ಇದ್ದು ಮಧ್ಯದಲ್ಲಿ ವರ್ತಮಾನದಲ್ಲಿ ಮಧ್ಯ ರಾಶಿಯಲ್ಲಿ 3 ರಾಶಿಯನ್ನು ಇಟ್ಟಿರ್ತೀವಿ, ಅಲ್ಲಿ ಗರುಡ ಇದ್ದು ಮುಂದಿನ ಭವಿಷ್ಯದಲ್ಲಿ ಏನಾದರೂ ಕೂಡ ಸರ್ಪ ಬಂದರೆ, ಸರ್ಪದ ಸಂಖ್ಯೆ ಬಂದರೆ ಆವಾಗ
ಈ ಗರುಡನು ಈಗಿರ್ತಕ್ಕಂಥದ್ದು ವರ್ತಮಾನದಲ್ಲಿ ಗರುಡ, ಮುಂದೆ ಭವಿಷ್ಯದಲ್ಲಿರ್ತಕ್ಕಂಥ ಸರ್ಪ ಅಲ್ಲಿರುತ್ತೆ, ಗರುಡ ಅದನ್ನು ತಿಂದುಬಿಡುತ್ತೆ ಅಂತ ಹೇಳಿ ಆ ರೋಗ ಪ್ರಶ್ನೆ ಆದರೆ ಅವನು ಉಳಿಯಲ್ಲ ಅಂತನೂ, ಯಾವುದಾದ್ರೂ ಕಾರ್ಯನಿಮಿತ್ತವಾಗಿದ್ದರೆ ಅದು ಆಗಲ್ಲ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಅದೇ ರೀತಿಯಾಗಿ ಆ ಪೃಥ್ವಿತತ್ವಗಳಲ್ಲಿ ನಾವು ವರ್ತಮಾನದಲ್ಲಿ ಇರತಕ್ಕಂಥದ್ದು ಇನ್ನು ಭೂತಕಾಲದಲ್ಲಿರ್ತಕ್ಕಂಥ ನೋಡ್ತೀವಿ, ವರ್ತಮಾನದಲ್ಲಿ ನಡೀತಾ ಇದೆ. ಅಲ್ಲೇನಾದರೂ ಜಲ ರಾಶಿ ಜಲತತ್ವ ಬಂದು ಭವಿಷ್ಯ ಕಾಲದಲ್ಲಿ ಏನಾದರೂ ಅಗ್ನಿತತ್ವ ಬಂದರೆ ಆ ಕೆಲಸ ಆಗಲ್ಲ. ಅದೇ ರೀತಿಯಾಗಿ ವರ್ತಮಾನ ಕಾಲದಲ್ಲಿ ಅಗ್ನಿ ಇದ್ದು ಇನ್ನು ಭವಿಷ್ಯದಲ್ಲಿ ಏನಾದರೂ ಆ ಜಲ ಬಂದರೆ ಎರಡು ಶತ್ರುತ್ವ ಆಗಿರೋದ್ರಿಂದ ಆ ಕೆಲಸ ಆಗಲ್ಲ, ರೋಗಿ ಆದರೆ ಉಳಿಯಲ್ಲ ಅಂತ ನಮಗದು ಗೊತ್ತಾಗ್ತದೆ. ಅದೇ ರೀತಿಯಾಗಿ ಗ್ರಹಗಳು ಬಂದಾಗ ಆ ಗ್ರಹಗಳನ್ನು ವರ್ತಮಾನ ಕಾಲದಲ್ಲೂ ಭವಿಷ್ಯ ಕಾಲದಲ್ಲಿರತಕ್ಕಂಥ ರಾಶಿಕೊಂಡಲ್ಲಿ ಸಂಖ್ಯೆ ಏನಾದರೂ ಶತ್ರುತ್ವ ಸಂಖ್ಯೆ ಬಂದರೆ ಕುಜ ಮತ್ತು ಶನಿ ಅಥವಾ ರಾಹುರವಿ ಹೀಗೆ ಶತ್ರುತ್ವ ಗ್ರಹಗಳೇನಾದರೂ ಬಂದಿದ್ದೆ ಆದರೆ ಆ ಕೆಲಸ ಆಗಲ್ಲ, ರೋಗಿ ಆದರೆ ಮರಣ, ಕಳೆದು ಹೋದ ವಸ್ತು ಸಿಗಲ್ಲ ಅಂತ ಹೇಳಿ ನಮಗೆ ಭವಿಷ್ಯದ ವಿಚಾರ ಗೊತ್ತಾಗುತ್ತೆ. ಹಾಗಾಗಿ ಅಷ್ಟಮಂಗಲವನ್ನು ಸಿದ್ಧಿ ಮಾಡಿಕೊಂಡು ಆ ವರಹಮಿಹಿರರ ಮೊದಲನೇ ಶ್ಲೋಕವನ್ನು ಕಲಿತು ಅದರ ಮಂತ್ರವನ್ನು ಹೇಳಿ ನಾವು ಕೊನೆ ಪಕ್ಷ 14 ಸರಿ ಆದರೂ ಹೇಳಿ ಆ ಪಂಚಾಕ್ಷರಿಯನ್ನು ಮೂಲ ಮಂತ್ರವನ್ನು ಹೇಳಿದ್ರೆ ಅಷ್ಟಮಂಗಲ ಸಿದ್ಧಿಯಾಗಿ ಸರಿಯಾಗಿರ್ತಕ್ಕಂಥ ಫಲ ಬರುತ್ತೆ ಅಂತ ಹೇಳ್ತಾ ಈ ಭಾಗವನ್ನು ಮುಗಿಸ್ತೀನಿ. ಮುಂದಿನ ಭಾಗದಲ್ಲಿ ಮುಂದಿನ ವಿಚಾರವನ್ನು ನೋಡೋಣ. ನಮಸ್ಕಾರ.